ನಮಸ್ತೆ ಗೆಳೆಯರೆ. ನೋಡಿದ್ರಲ್ಲ, ಮೇರು ಪರ್ವತದಿಂದ ಹಾರಿ ಬಂದು ದಕ್ಷಿಣ ಭಾರತದಲ್ಲಿ ಬಿದ್ದದ ದಕ್ಷಿಣ ಪರ್ವತ ಸದರನ್ ಮೌಂಟೇನ್ ಅಂತ ಬ್ರಿಟಿಷರು ಕರೆದ್ರು. 360 ಕಿಲೋಮೀಟರ್ ಸಾಲಿನ ಪರ್ವತ, ಒಂದೇ ರೀತಿಯ ಕಲ್ಲು. ಈ ಕಲ್ಲು ಭಾರತದಲ್ಲಿ ಎಲ್ಲೂ ಸಿಗುವುದಿಲ್ಲ. ಸಾಲಿಗ್ರಾಮದ ಕಲ್ಲು, ಮೇರು ಪರ್ವತದ ಕಲ್ಲು, ಒಂದೊಂದು ಕಲ್ಲು ಸಾಲಿಗ್ರಾಮಕ್ಕೆ ಸಮಾನ. ತಿರುಪತಿ ಬೆಟ್ಟದಿಂದ ಇಲ್ಲಿಯವರೆಗೂ ಇದೇ ಬಂಡೆಗಳು. ಹಾವಿನ ಹೆಡೆಯಂತೆ ಎಲ್ಲ ಕಡೆಯೂ ಚಾಚಿರುವ ಬೆಟ್ಟ ಈ ಅಹೋಬಲ. ಈ ಬೆಟ್ಟದ ಸೊಂಟ, ಈ ಬೆಟ್ಟದ ಸೊಂಟವಾದ ಅಹೋಬಲ, ಅಹೋಬಿಲ ಅಂದರೆ ನಾಭಿ. ಈ ನಾಭಿಯಲ್ಲಿ ನಾವು ಕುಳಿತಿದ್ದೇವೆ. ಅಹೋಬಲಕ್ಕೆ ಹೋಗುವ ಮುನ್ನ ಕ್ಷೇತ್ರಪಾಲಕನ ದರ್ಶನ ಮಾಡಬೇಕು, ಹಾಗಾಗಿ ಇಲ್ಲಿ ಬಂದಿದ್ದೇವೆ. ಇದು ಭೈರವ ದೇಗುಲ. ಕಾಕತೇಯರು ಕೃಷ್ಣದೇವರಾಯನಿಂದ ಸ್ವಲ್ಪ ಮಟ್ಟಿಗೆ ಜೀರ್ಣೋದ್ಧಾರವಾದ ಶಿಥಿಲವಾದ ಮಂದಿರ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಈ ಸೇತುವೆ. ಈ ನದಿಯನ್ನು ದಾಟಿ ಇಳಿದು ಬಂದು ದರ್ಶನ ಮಾಡಬೇಕಾಗುತ್ತೆ. ಇದು ಸಿಂಹನ ಬೆಟ್ಟ ಆದರೂ, ನರಸಿಂಹನ ಬೆಟ್ಟ ಆದರೂ ಇಲ್ಲಿ ಸಿಂಹಗಳಿಲ್ಲ. ಹುಲಿಗಳು ಹೇರಳವಾಗಿದೆ, ಕರಡಿಗಳಿದೆ, ಜಿಂಕೆಗಳಿದೆ, ಮೊಲಗಳಿದೆ. ಅತ್ಯಂತ ಹೆಚ್ಚು ಕಾಡು ಪ್ರಾಣಿಗಳು, ಉರಗ ಸಂತಾನ ಇರುವಂತಹ ಬೆಟ್ಟ ಇದು. ನೋಡಿ ಎಲ್ಲಿ ನೋಡಿದ್ರು ಉರಗಗಳು. ನಾವು ಇವಾಗ ಕೂತಲ್ಲಿ ಕೂಡ ನಿನ್ನೆ ತಾನೇ ಒಂದು ಹಾವು ಪೊರೆ ಬಿಟ್ಟಿದೆ ನೋಡಿ. ಈ ಬಂಡೆ ಕೆಳಗೂ ಹಾವು ಇರ್ಬೋದು, ಹೇಳೋಕ್ಕಾಗಲ್ಲ. ನೋಡಿ ನಿನ್ನೆ ತಾನೇ ಬಿಟ್ಟಿದೆ, ಎಷ್ಟು ಮಧುರವಾಗಿದೆ ನೋಡಿ. ಹಾವು, ನಾಗರ ಹಾವು ನೋಡಿ. ಅಂದ್ರೆ ಇಲ್ಲಿ ಯಾವಾಗಲೂ ಹಾವುಗಳಿರುತ್ತೆ. ಇಲ್ಲಿ ಬಾಯಿ ಒಂದು ನಿಮಿಷ ಕೊಡು. ನಮಸ್ತೆ ಗೆಳೆಯರೇ, ಈ ಹಾವಿನ ಪೊರೆಯ ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು. ಇದು ವಿಷ ಸರ್ಪ, ಆದರೂ ವಿಷಾಮೃತ ಯೋಗ ಇರುವಂತಹ ಸರ್ಪ ಇದು. ಇದು ಚರ್ಮದ ಕಾಯಿಲೆಗಳಿಗೆ ತುಂಬ ಉಪಕಾರಿ. ಈ ಹಾವಿನ ಚರ್ಮವನ್ನು ಹೀಗೆ ಕೆನ್ನೆಗೆ ಸವರಿಕೊಂಡ್ರೆ ಆಗತಾನೆ ಬಿಟ್ಟಿದ್ದು ನೋಡಿ. ಸ್ಮೆಲ್ ಕೂಡ ಹಾವಿನ ಸ್ಮೆಲ್ ಬರ್ತಾ ಇದೆ. ಚರ್ಮ ಚೆನ್ನಾಗಿರುತ್ತೆ ಅನ್ನುವುದು ಪ್ರತೀತಿ. ಇದು ನೋಡಿ, ತಿಂಗಳ ಸ್ನಾನಿ ಅಂತಾರೆ ಇದನ್ನು, ಪಕ್ಷ ಸ್ನಾನಿ ಅಂತ ಕೂಡ ಅಂತಾರೆ. ಹಾವನ್ನ ಪವನಾಹಾರ ಅಂತಾರೆ. ಬರೀ ಗಾಳಿಯಲ್ಲಿ ಬದುಕಿರುವಂತಹ ತಾಕತ್ತಿದೆ ಹಾವಿಗೆ. ಅದಕ್ಕೆ ಪವನ ಅಂದರೆ ಹಾವು, ಅದು ಗಾಳಿ, ಗಾಳಿಯ ಆಹಾರಿ ಅಂತ. ಹಿಂಗೂ ಕಾಂಪ್ಯಾಕ್ಟ್ ಆಗುತ್ತೆ, ಹಿಂಗೂ ಕಾಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಹಾವು ಚಿಕ್ಕ ತೂತಲ್ಲೂ ಹೋಗುತ್ತೆ. ಏನು ಸೃಷ್ಟಿ ದೇವರದು ನೋಡಿ. ಧನ್ಯವಾದ ಅಹೋರಾತ್ರ.